ಸೊ ಕೊರಿಯನ್ ಸ್ಕಿನ್ ಅಂತಂದರೆ ಎಲ್ರಿಗೂ ಇಷ್ಟ. ಸೊ ಕೊರಿಯನ್ ಅವರ ಕೂದಲು ತುಂಬ ಸಿಲ್ಕಿ ಆಗಿ ಶೈನಿ ಆಗಿ ತುಂಬ ಹೆಲ್ದಿ ಆಗಿ ಕಾಣಿಸ್ತಾ ಇರ್ತದೆ. ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ಸದ್ದು ಮಾಡ್ತು ಅಂತಂದರೆ, ಅಂದರೆ ಯಾವುದಾದ್ರೂ ಒಂದು ಟ್ರೆಂಡಿಂಗಲ್ಲಿತ್ತು ಅಂತಂದರೆ ಪ್ರತಿಯೊಬ್ಬರು ಅದನ್ನೇ ಫಾಲೋ ಮಾಡ್ತಾ ಹೋಗ್ತಿರ್ತೀವಿ. ಇತ್ತೀಚೆಗೆ ಟ್ರೆಂಡಿಂಗಲ್ಲಿರೋದು ಅಂತಂದರೆ ಕೊರಿಯನ್ ಸೀಕ್ರೆಟ್ಸು. ಸೊ ಕೊರಿಯನ್ ಸೀಕ್ರೆಟ್ಸ್ ಅಂತಂದರೆ ಅವರ ಸ್ಕಿನ್ ಕೇರ್ ಆಗಿರ್ಬೋದು, ಅವರ ಏರ್ ಕೇರ್ ಆಗಿರ್ಬೋದು. ಸೊ ಇದೆಲ್ಲವೂ ಅವ್ರದ್ದು ಸೀಕ್ರೆಟ್ಸ್ಗಳನ್ನು ರಿವೀಲ್ ಆಗ್ತಾ ಹೋಗ್ತಾ ಇದೆ. ಸೊ ಕೊರಿಯನ್ ಸ್ಕಿನ್ ಅಂತಂದರೆ ಎಲ್ರಿಗೂ ಇಷ್ಟ. ಸೊ ಕೊರಿಯನ್ ಅವರ ಕೂದಲು ತುಂಬ ಸಿಲ್ಕಿ ಆಗಿ ಶೈನಿ ಆಗಿ ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ರಿಗೂ ಆ ಥರ ಕೂದಲು ಪಡ್ಕೊಳ್ಬೇಕು, ಆ ಥರ ಸ್ಕಿನ್ ಪಡ್ಕೊಳ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಇದಕ್ಕೆ ಪಡೆಯೋದಕ್ಕೆ ಯಾವ ರೀತಿ ಒಂದು ರೆಮಿಡಿಯನ್ನು ನಾವು ಮಾಡ್ಕೊಳ್ಬೇಕು, ಅದು ಪಡೆಯೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಬೇಕು ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಕೊರಿಯನ್ ಏರ್ ಗ್ರೋತ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ, ಆಲೋವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸುಲ್, ಶ್ಯಾಂಪೂ. ಸೊ ಈ ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ನೋಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಈ ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ಅಂತಂದರೆ ನಿಮಗೆ ಏರ್ ಫಾಲ್ ಪ್ರಾಬ್ಲಮ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಆ್ಯಂಡ್ ತುಂಬಾ ಡಲ್ ಆಗಿದೆ ಕೂದಲು, ತುಂಬ ಫಿಜಿ ಆಗಿದೆ, ಏನೋ ಒಂಥರ ಅಪ್ಪ ನನ್ನ ಕೂದಲು ಸೆಟ್ ಆಗ್ತಾ ಇಲ್ಲ, ನನಗೆ ಏನೇ ಮಾಡೋದು ಚೆನ್ನಾಗಿ ಬರ್ತಾ ಇಲ್ಲ, ಸೊ ಒಂಥರ ನನ್ನ ಕೂದಲು ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋರು ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ತುಂಬ ಸಿಂಪಲ್ಲಾಗಿ ಮಾಡಬಹುದು, ತುಂಬ ಕಷ್ಟಕರವಾದ ರೆಮಿಡಿ ಏನಲ್ಲ, ತುಂಬ ಸಿಂಪಲ್ಲಾಗಿ ಈಸಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಕೊರಿಯನ್ ಅವರ ರೀತಿ ನೀವು ಕೂಡ ಈ ಕೂದಲ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಸೊ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ನಾನು ನಾರ್ಮಲ್ ಆಗಿ ನಾವು ದಿನನಿತ್ಯ ಊಟಕ್ಕೆ ಅಂತ ಬಳಸ್ತೀವಲ್ಲ ಆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಸೊ ಈ ಅಕ್ಕಿಯನ್ನು 2-3 ಸತಿ ವಾಶ್ ಮಾಡಿ ನಂತರ ಒಂದು ಒಳ್ಳೆಯ ನೀರನ್ನು, ಕುಡಿಯೋ ನೀರನ್ನು ನಾನು ಅದರ ತುಂಬ ಹಾಕಿ 2 ಅವರ್ಸ್ಗಳ ಕಾಲ ನಾನು ಅದನ್ನು ನೆನೆಸಿಡ್ತಾ ಇದ್ದೀನಿ. ಸೊ ಇದು ನೀರು ಹಾಕಿಟ್ಟಿದ್ದೀನಿ, ಈಗ ಇದು 2 ಅವರ್ಸ್ ನೆನಿಬೇಕಾಗುತ್ತೆ. ಸೊ ಕಂಪ್ಲೀಟ್ ಆ ಅಕ್ಕಿಯಲ್ಲಿರುವಂಥ ಅಂಶಗಳೆಲ್ಲವೂ ಆ ನೀರಿಗೆ ಇಳಿಬೇಕು. ಸೊ ಅದಕ್ಕೆ ನಾವು 2 ಅವರ್ಸ್ ನೆನೆಸಿಡಬೇಕಾಗುತ್ತೆ. ಓಕೆ, ಈಗ 2 ಅವರ್ಸ್ ಆಗಿದೆ. ಸೊ ಈಗ ಆ ಅಕ್ಕಿ ನೀರನ್ನು ಅಕ್ಕಿಯಿಂದ ಸಪರೇಟ್ ಮಾಡಿ ಫಿಲ್ಟರ್ ಮಾಡೋ ಮುಖಾಂತರ ಒಂದು ಬೌಲಿಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಶಿಫ್ಟ್ ಆಗಿದೆ. ಈಗ ಇದಕ್ಕೆ ನಾವೀಗ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ನಾವು ನಾರ್ಮಲ್ ಆದ ಶ್ಯಾಂಪೂ, ಇವಾಗ ನಿಮ್ಮ ಕೂದಲಿಗೆ ಯಾವ್ದು ಸೆಟ್ ಆಗಿರುತ್ತಲ್ವಾ ಆ ಶ್ಯಾಂಪೂವನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಸೊ ಶ್ಯಾಂಪೂ ಹಾಕಾದ್ಮೇಲೆ ಫೈನಲ್ ಆಗಿ ವಿಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ 4 ಪದಾರ್ಥಗಳನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ ನೊರೆ ಬರೋವರೆಗೂ ನಾವು ಒಂದು ಲಿಕ್ವಿಡ್ ಅಂಶ ನಮಗೆ ಸಿಕ್ಕಿದೆ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಯಾವ ಅಕ್ಕಿ ನೀರನ್ನು ಬಳಸಿದ್ದೀನಿ ಅಂತಂದರೆ ಇದರಲ್ಲಿ ಇರುವಂತಹ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದು ನಮ್ಮ ಕೂದಲಿಗೆ ಸ್ಟ್ರೆಂತನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಏರ್ ಫಾಲನ್ನು ರೆಡ್ಯೂಸ್ ಮಾಡುತ್ತೆ, ಡ್ಯಾಂಡ್ರಫನ್ನು ಹೋಗ್ಲಾಡಿಸುತ್ತೆ. ನೆಕ್ಸ್ಟ್ ನಾನು ಬಳಸಿದ್ದು ಶ್ಯಾಂಪೂ. ಲೈಕ್ ಶ್ಯಾಂಪೂ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಕ್ಲೀನಿಂಗ್ ಡಿಟರ್ಜೆಂಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು. ಆ್ಯಂಡ್ ಆಲೋವೆರಾ ಜೆಲ್ ಏನಕ್ಕೆ ಬಳಸಿದ್ದೀನಿ ಅಂತಂದರೆ ಇದು ನಮ್ಮ ಕೂದಲಿಗೆ ಶೈನನ್ನು ಕೊಡೋದಕ್ಕೆ, ಸಾಫ್ಟ್ ಮಾಡೋದಕ್ಕೆ, ಇದರಲ್ಲೂ ಕೂಡ ನಾನಾ ರೀತಿಯ ವಿಟಮಿನ್ಸ್ ಇರೋದ್ರಿಂದ ಇದು ಕೂಡ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಾನು ಫೈನಲ್ ಆಗಿ ಬಳಸಿದ್ದು ವಿಟಮಿನ್ ಇ ಕ್ಯಾಪ್ಸುಲ್. ಸೊ ವಿಟಮಿನ್ ಹೆಸರಲ್ಲೇ ಇದೆ, ವಿಟಮಿನ್ ಇ ಇದೆ ಅಂತ. ಸೊ ವಿಟಮಿನ್ ಇ ಅಂಶ ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಕೂದಲ ಆರೋಗ್ಯಕ್ಕಾಗಿರ್ಬೋದು ತುಂಬಾ ಬೇಕಾಗಿರುವಂಥ ಅಂಶ ಅಂತಲೇ ಹೇಳ್ಬೋದು. ಸೊ ಈ 4 ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಒಂದು ಲಿಕ್ವಿಡ್ನ ಅಂಶ ನಮಗೆ ಸಿಕ್ಕಿದೆ. ಸೊ ನೊರೆ ಬರೋವಂಥದ್ದು, ಯಾಕಂದರೆ ನಾವು ಶ್ಯಾಂಪು ಹಾಕಿದ್ದೀವಲ್ಲ. ಸೊ ಈ ರೀತಿಯಾದ ಒಂದು ಲಿಕ್ವಿಡ್ ಅಂಶ ಸಿಕ್ಕಿದೆ. ಇದನ್ನು ಯಾವ ರೀತಿ ಅಂತಂದರೆ ನಾರ್ಮಲಾಗಿ ನೀವು ಆಯಿಲ್ ಆದರೂ ಹಚ್ಚಿರಿ, ಹಚ್ಚದೇ ಇರಿ, ನೀವು ನಾರ್ಮಲಾಗಿ ಏರ್ ವಾಶ್ ಮಾಡಬೇಕಾದ್ರೆ, ಇದಕ್ಕೆ ಅಂತಲೇ ಏನಿಲ್ಲ, ನಾರ್ಮಲಾಗಿ ನೀವು ಏರ್ ವಾಶ್ ಮಾಡಬೇಕಾದ್ರೆ ಈ ಲಿಕ್ವಿಡನ್ನು ತೊಗೊಂಡು ನಾರ್ಮಲಾಗಿ ನೀವು ಏರ್ ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲ ಸಮಸ್ಯೆ ಏನೇ ಇದ್ದರೂ ಕೂಡ, ಏರ್ ಫಾಲ್, ಡ್ಯಾಂಡ್ರಫ್, ಏನೋ ಒಂದು ಇಚ್ಚಿಂಗ್ ಸ್ಕ್ಯಾಲ್ಪು ಏನೇ ಇದ್ದರೂ ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೆ ಅದೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು. ಸೊ ನೀವು ಇದನ್ನು ಟ್ರೈ ಮಾಡೋದ್ರಿಂದ 100% ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ಇದಾಗಿದೆ. ನೋಡಿದ್ರಲ್ಲ
ವೀಕ್ಷಕರೇ, ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿಯಲ್ಲ. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ವಿಸಿಬಲ್ ರಿಸಲ್ಟ್ ಅನ್ನ ತುಂಬಾ ಕಡಿಮೆ ದಿನಗಳಲ್ಲಿ ನೀವೇ ನೋಡ್ತೀರಾ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಕಾರ್ಯಕ್ರಮನ ಮುಗಿಸುವಂತ ಸಮಯ ಅಂತಂದ್ರೆ ಒಂದು ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದ್ರೆ, ನಮ್ಮ ಮನೆಯಲ್ಲಿರುವಂತ ಸ್ವಿಚ್ ಬೋರ್ಡ್ಗಳು ತುಂಬಾನೇ ಕೊಳೆ ಆಗಿರುತ್ತೆ. ಪದೇ ಪದೇ ಮುಟ್ಟಿ ಆನ್ ಆಫ್ ಮಾಡಿ. ಸೊ ಆ ಕೊಳೆಗಳು ಕಂಪ್ಲೀಟ್ ಆಗಿ ಹೋಗ್ಬೇಕು, ಹೊಸದರಂತೆ ಪಳಪಳ ಅನ್ಬೇಕು ಅಂತಂದ್ರೆ ನೀವು ನೈಲ್ ಪಾಲಿಶ್ ರಿಮೂವ್ ಮಾಡೋದಕ್ಕೆ ರಿಮೂವರ್ ಅನ್ನ ಬಳಸ್ತಿರಲ್ಲ. ಸೊ ರೆಡಿಮೇಡ್ ರಿಮೂವರ್ ಆಗಿರಬಹುದು, ಅಥವಾ ಆ ಕಾಟನ್ಗೆ ನೀವು ರಿಮೂವರ್ ಅನ್ನ ಹಾಕಿ ಅದ್ದಿ ಅದನ್ನ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಸ್ವಿಚ್ ಬೋರ್ಡ್ಗಳು ತುಂಬಾನೇ ಪಳಪಳ ಅಂತ ಉಳಿತಿರುತ್ತೆ. ಆಗ ತಾನೇ ನೀವು ಫಿಕ್ಸ್ ಮಾಡಿರೋ ರೀತಿ ಕಾಣುತ್ತೆ ಅಂತಲೇ ಹೇಳಬಹುದು. ನೀವು ಇವತ್ತೇ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.